ಇವತ್ತಿನ ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನು ನಡೀತಾ ಇದೆ ಇವತ್ತು ಪ್ರೀತಿ ಮತ್ತೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಶೇಡಿನ ರೀತಿಯಿಂದ ಆ ಹುಡುಗಿ ಮರ್ಡರ್ ಮಾಡಿದಲ್ಲ ಹುಡುಗ ಅವನ ಮನಸ್ಥಿತಿ ಹೆಂಗಿದೆ ಇದಕ್ಕೆಲ್ಲ ಕಾರಣ ಅಂತಂದರೆ ಆ ರೀತಿ ಮರ್ಡರ್ ಮಾಡಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಬೇರೆ ಬೇರೆ ಇಂದ ಕೆಫೆದಲ್ಲಿ ಬಾಂಬೆ ಬಾಂಬ್ ಬ್ಲಾಸ್ಟ್ ಆಯಿತು ಇವೆಲ್ಲ ನೋಡಿದರೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಕಂಪ್ಲೀಟು ಇವತ್ತೇನು ತುಷ್ಟೀಕರಣ ನೀತಿ ಇದೆಲ್ಲ ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದಾವೆ ಅದಕ್ಕಾಗಿ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀರಿ ಆ ಧೈರ್ಯ ಯಾಕೆ ಬಂತು ರಾಜ್ಯಸಭಾ ಸದಸ್ಯರೊಬ್ಬರು ಎಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥವ್ರೆ ಕಾಂಗ್ರೆಸ್ ಕಾರ್ಯಕರ್ತರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಮಟ್ಟಿಗೆ ನಿಮ್ಗೆ ಒಂದು ಮನಸ್ಥಿತಿ ಅಂತಂದ್ರೆ ನಿಮ್ದು ಮನಸ್ಥಿತಿನ ಬರೀ ತುಷ್ಟೀಕರಣ ನೀತಿ ವೋಟ್ ಬ್ಯಾಂಕ್ ಅದಕ್ಕಾಗಿ ಆ ರೀತಿ ನೀವು ತುಷ್ಟೀಕರಣ ಮಾಡ್ತದಿಂದ ಇವತ್ತು ಒಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಹೋಗಿ ಇವತ್ತು ಒಬ್ಬ ಹುಡುಗಿಗೆ ಕೊಂದು ಹಾಕುವಂತ ಧೈರ್ಯ ಬರ್ತದೆ ಅಂದ್ರೆ ನಿಮ್ಮ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ನಿಮ್ಮ ಕಾನೂನು ಸುವ್ಯವಸ್ಥೆಗೆ ಯಾರಿಗೂ ಹೆದರಿಕೆ ಇಲ್ಲ ಹೀಗಾಗಿ ಆ ರೀತಿ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಅದರಿಂದ ಇವತ್ತು ಏನೋ ಒಂದು ಹೇಳಿಕೆ ಕೊಡುವ ಮುಖಾಂತರ ಯಾರನ್ನು ಸಮಾಧಾನ ಮಾಡ್ಲಿಕ್ಕೆ ಆಗುವುದಿಲ್ಲ ಗೃಹ ಮಂತ್ರಿಗಳು ಅದಕ್ಕಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ ಇಮಿಡಿಯೇಟ್ಲಿ ಇದು ಇಂಥ ಘಟನೆ ಮರುಕಳಿಸಬಾರ್ದು ಕಾನೂನು ಸುವ್ಯವಸ್ಥೆ ಸರಿಯಾಗಿಡ್ರಿ ಮತ್ತು ಯಾರು ತಪ್ಪು ಮಾಡಿದಾರಲ್ಲ ಅವರಿಗೆ ಕಾನೂನು ಪ್ರಕಾರ ಸರಿಯಾದಂತ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಒತ್ತಾಯ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವ್ರ ಮಗಳಕ್ಕೆ ನನಗೂ ಬಹಳ ಪರಿಚಯ ಇದ್ದಂತ ವ್ಯಕ್ತಿ ಆತ ಅವನ ಪರಿಸ್ಥಿತಿ ಏನಾಗಬಹುದು ಅವನೇ ಹೇಳಿದ ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಇದೆಲ್ಲ ಆಗಿದೆ ಘಟನೆ ಇದು ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿದ ಯಾರ ಹಿನ್ನೆಲೆ ಇದ್ದಾರೆ ಏನ್ತನ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನೋದು ಎಸ್ ಆಗ್ಬೇಕು ಇಂತಹ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗ್ಬೇಕು ಕಾನೂನು ರೀತಿ ಇಲ್ದಿದ್ರೆ ಇದು ಇಂಥ ಘಟನೆಗಳು ಮರುಕಳಿಸ್ತಾವೆ ಎಲ್ಲೇ ಒಂದ್ ಕಡೆ ಎಲ್ಲೇ ಒಂದು ಕಾಡ್ನಾಗ ಎಲ್ಲೇ ಕೊಂದ್ ಬೇಡ ಇಲ್ಲಿ ಇದ ಕ್ಯಾಂಪಸ್ದಾಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕೊಲ್ತಾರಂದ್ರೆ ಯಾವ ಧೈರ್ಯ ಇರ್ಬೇಕು ಆತನಿಗೆ ಲವ್ ಜಿಹಾದ್ ಇದು ಒಂದು ಮತ್ತೊಂದು ಮರುಕಳಿಕೆ ಅಂತ ಹೇಳ್ತೀನಿ ನಾನು ಲವ್ ಜಿಹಾದ್ ನೋಡಿ ಇದನ್ನ ಖಂಡಿಸ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ಏನಲ್ಲ ಅದರಿಂದ ಇಂಥವೆಲ್ಲ ಘಟನೆ ಪದೇ ಪದೇ ಆಗ್ತಾ ಇದಾವೆ ಅದಕ್ಕಾಗಿ ಕಾಂಗ್ರೆಸ್ ಕೇವಲ ತುಷ್ಟೀಕರಣ ಮಾಡುವಂತದಕ್ಕೆ ಅಷ್ಟೇ ಬಗ್ತದೆ ಅದಕ್ಕೆ ಇಂಥವ್ರಿಗೆ ಪಾಠ ಕಲಿಸ್ಬೇಕು ಎಂ ಎಸ್ ಅವರು ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಅವರು ನಿಮ್ಮ ನೇರವಾಗಿ ನಿಮ್ಮ ಮತಪಟ್ಟಿಗೆ